ಈ ನಡುವೆ ಎರಡೂವರೆ ವರ್ಷದ ಬಳಿಕ ಮುಖ್ಯಮಂತ್ರಿಗಳು ಬದಲಾಗ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೆಲವರು ಹೇಳಿಕೆಯನ್ನ ಕೊಟ್ಟಂತಹ ವಿಚಾರ, ಇದಕ್ಕೆ ಮತ್ತೆ ರಿಯಾಕ್ಟ್ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು. ಎರಡೂವರೆ ವರ್ಷದ ಬಳಿಕ ಸಿ ಎಂ ಬದಲಾಗ್ತಾರಾ, ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರಾ, ಈ ಪ್ರಶ್ನೆ. ಆಪ್ತ ಗ್ಯಾಂಗ್ ಈ ಹೇಳಿಕೆಯನ್ನು ಕೊಟ್ಟಿತ್ತು. ಈ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ, ಶಾಸಕರಾಗಲಿ ಯಾರೇ ಆಗಲಿ ಹೇಳಿಕೆ ಕೊಡಬಾರ್ದು, ಪಕ್ಷದ ಆಂತರಿಕ ವಿಚಾರ ಅಧಿಕಾರ ವಿಚಾರ ಬಗ್ಗೆ ಮಾತನಾಡಬಾರ್ದು, ಪದೇ ಪದೇ ಈ ರೀತಿ ಹೇಳಿಕೆ ಕೊಟ್ಟರೆ ನಾನು ನೋಟಿಸ್ ಕೊಡ್ತೀನಿ ಅಂತ ಶಾಸಕರಿಗೆ ನೋಟಿಸ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರೂ ಆಗಿರತಕ್ಕಂಥ ಡಿ ಕೆ ಶಿವಕುಮಾರ್. ವರ್ಷ ಆದಮೇಲೆ ಸಿ ಎಂ ಆಗೋದು ಗ್ಯಾರಂಟಿ, ಅದರಲ್ಲೇನು ಎರಡು ಮಾತಿಲ್ಲ. ಅವರು ಕೂಡ ಪಕ್ಷಕ್ಕೆ ದುಡಿದಿದ್ದಾರೆ, ಮೊದಲ ಬಾರಿಗೆ ನಮ್ಮ ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಕಾಲ ಬಂದಾಗ ಎಲ್ಲವೂ ನಿರ್ಣಯ ಆಗುತ್ತೆ. 136 ಜನನೂ ಡಿ ಕೆ ಅವ್ರ ಪರನೂ ಇದ್ದಾರೆ, ಸಿದ್ದರಾಮಯ್ಯವ್ರ ಪರನೂ ಇದ್ದಾರೆ. ಏನಿಲ್ಲ, ಕೆಲವರು ಅವರವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಬಟ್ ಇದು ಯಾವುದೇ ಅಂದ್ರೂ ಕೊನೆಗೆ ಡಿಸೈಡ್ ಮಾಡೋದು ಹೈಕಮಾಂಡ್. 100ಕ್ಕೆ 100 5 ವರ್ಷದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಅದು 2 ವರ್ಷಕ್ಕಾಗ್ಬೋದು, 1 ವರ್ಷಕ್ಕಾಗ್ಬೋದು, 2.5 ವರ್ಷಕ್ಕಾಗ್ಬೋದು. ನನ್ನಂತೆಯೇ ಸುಮಾರು ಏನು ಪ್ರಥಮ ಬಾರಿ ಆಯ್ಕೆ ಆದಂಥ ಸುಮಾರು 60ರಿಂದ 70 ಶಾಸಕರು ಸಹ ಅವ್ರ ಬೆಂಬಲಕ್ಕೆ ನಿಲ್ತಿದ್ದೀವಿ. ನಾನು ನಮ್ಮ ಶಾಸಕರಿಗೆ ಯಾರೇ ಆಗಲಿ ಯಾವ ಹೇಳಿಕೆಯನ್ನು ತಾವುಗಳು ಯಾರು ಕೊಡಬಾರ್ದು, ಯಾವುದೇ ವಿಚಾರದಲ್ಲಿ, ಪಕ್ಷದ ವಿಚಾರದಲ್ಲಿ, ಆಂತರಿಕ ಮತ್ತು ಅಧಿಕಾರದ ವಿಚಾರದಲ್ಲಿ ಯಾರು ಕೂಡ ಕೊಡಬಾರ್ದು. ಲಾಸ್ಟ್ ವಾರ್ನಿಂಗು ರಿಕ್ವೆಸ್ಟು ಎರಡೂ ಮಾಡ್ತಾಯಿದ್ದೀನಿ. ಏನಾದ್ರು ಮತ್ತೆ ಇಂಥ ಮಾತುಗಳನ್ನು ಆಡಿದ್ರೆ ನಾನು ವಿಧಿ ಇಲ್ಲದೆ ನೋಟಿಸನ್ನು ಕೊಡಬೇಕಾಗ್ತದೆ. ಓಕೆ, ಅದು ಅವತ್ತಿಂದನೂ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್, ಯಾರು ಮಾತಾಡಬೇಡಿ 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 ಅಂತ. ಬಟ್ ಮಾತನಾಡೋರ ಸಂಖ್ಯೆ ಏನು ಕಡಿಮೆ ಇಲ್ಲ. ಗಣಿಗಾರ್ ರವಿ ಅವರು ಮಾತನಾಡಿದರು, ಶಿವಗಂಗಾ ಬಸವರಾಜ್ ಅವರು ಮಾತನಾಡಿದರು, ಮಹದೇವಪ್ಪನವರು ಮಾತನಾಡಿದ್ದಾರೆ, ತುಂಬ ಜನ ಮಾತಾಡಿದ್ದಾರೆ. ಕೆಲವರು ಸಿದ್ದರಾಮಯ್ಯನವರ ಪರವಾಗೂ ಮಾತಾಡಿದ್ದಾರೆ, ಇನ್ನು ಕೆಲವರು ಡಿ ಕೆ ಶಿವಕುಮಾರ್ ಪರವಾಗೂ ಮಾತನಾಡಿದ್ದಾರೆ. ಬಟ್ ಇದು ಆಂತರಿಕ ವಿಚಾರ, ನಾವು ಏನೋ ಮಾತಾಡ್ಕೊಂಡಿದ್ದೀವಿ ಹೈಕಮಾಂಡ್ ಲೆವೆಲ್ನಲ್ಲಿ, ಏನೋ ಡಿಸೈಡ್ ಮಾಡ್ಕೊಂಡಿದ್ದೀವಿ, ನಿಮಗೆ ಯಾಕೆ ಬೇಕು ಸುಮ್ಮನೆ ಪಕ್ಷದಲ್ಲಿ ಗೊಂದಲ ಉಂಟು ಮಾಡಬೇಡಿ ಅಂತಕ್ಕಂಥ ಕೊನೆಯ ವಾರ್ನಿಂಗ್ ಅಂತ ಡಿ ಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ.